ಸೊ ಅಪಾಯಕಾರಿ ಜಿಲ್ಲೆಗಳು ರಾಜ್ಯದಲ್ಲಿ ಒಟ್ಟು ಆರು ಪಬ್ಲಿಕ್ ಟಿವಿಯಲ್ಲಿ ಅಪಾಯಕಾರಿ ಜಿಲ್ಲೆಗಳ ಮಾಹಿತಿಯನ್ನು ನಿಮಗೆ ಕೊಡ್ತಾ ಇದ್ದೀವಿ ರಾಜ್ಯದ ಆರು ಜಿಲ್ಲೆಗಳು ಕೂಡ ತೀರಾ ಅಪಾಯಕಾರಿಯಾಗಿರುವಂತಹ ಜಿಲ್ಲೆಗಳು ಅಪಾಯಕಾರಿ ಜಿಲ್ಲೆಗಳಲ್ಲಿ ಮಹಾಮಾರಿ ಮಹಾಸ್ಫೋಟವನ್ನು ನಡೆಸಿದೆ ಇವತ್ತು ಅಪಾಯಕಾರಿ ಜಿಲ್ಲೆಗಳಿಗೆ ಮೋದಿ ಸೂಚನೆಯನ್ನ ಕೊಡ್ತಾರೆ ರಾಜ್ಯವನ್ನು ಕಾಡ್ತಾ ಇರುವಂತಹ ಈ ಜಿಲ್ಲೆಗಳು ಯಾವುದು ಪಬ್ಲಿಕ್ ಟಿವಿಯಲ್ಲಿ ಅಪಾಯಕಾರಿ ಜಿಲ್ಲೆಗಳ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಜಿಲ್ಲೆಗಳಲ್ಲಿರುವಂಥವರು ಸ್ವಲ್ಪ ಅಲರ್ಟ್ ಆಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಇಡಬೇಕು ಡೇಂಜರ್ ಜಿಲ್ಲೆಗಳಲ್ಲಿ ಮೊದಲನೇದಾಗಿ ಕೊಡಗು ಏಪ್ರಿಲ್ ಹದಿನಾಲ್ಕಕ್ಕೆ ಆರು ಸಾವಿರದ ಆರುನೂರ ಹದಿಮೂರು ಒಟ್ಟು ಕೇಸ್ಗಳಾಗಿತ್ತು ಮೇ ಐದಕ್ಕೆ ಅದು ಹದಿನಾಲ್ಕು ಸಾವಿರದ ಮೂವತ್ತ ನಾಲ್ಕು ಸೊ ಯಾವ ಮಟ್ಟದಲ್ಲಿ ಅದು ಏರಿಕೆ ಆಯಿತು ಅನ್ನೋದನ್ನು ನೀವು ಯೋಚನೆ ಮಾಡಿಕೊಡಿ ಇಪ್ಪತ್ತು ದಿನಗಳಲ್ಲಿ ಆಗಿರುವಂಥ ಏರಿಕೆ ಡಬಲ್ ಡಬಲ್ಗಿಂತಲೂ ಹೆಚ್ಚೇ ಅದು ಸೊ ಮೇ ಹನ್ನೆರಡಕ್ಕೆ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೆಂಟು ಹಾಗಾಗಿ ಹದಿನೈದು ದಿನಕ್ಕೆ ನಿಮಗೆ ಆಗಿರುವಂಥ ನಂಬರ್ಸ್ಗಳು ಅದಾದ ನಂತರ ಒಂದೇ ವಾರದಲ್ಲಿ ಏರಿಕೆ ಆಗಿರೋದನ್ನು ಗಮನಿಸ್ಕೊಳ್ಳಿ ಏಳು ದಿನದಲ್ಲಿ ಸೋಂಕು ಹೆಚ್ಚಳ ಆಗಿರೋದು ಮೂವತ್ತ್ನಾಲ್ಕು ಪರ್ಸೆಂಟ್ ಇಪ್ಪತ್ತೆಂಟು ದಿನದಲ್ಲಿ ಸೋಂಕು ಹೆಚ್ಚಳ ಆಗಿರೋದು ನೂರ ಎಂಬತ್ತ ನಾಲ್ಕು ಪರ್ಸೆಂಟ್ ಏಪ್ರಿಲ್ ಹದಿನಾಲ್ಕರ ದಿನದಿಂದ ಮೇ ಹನ್ನೆರಡರವರೆಗೂ ಇಪ್ಪತ್ತೆಂಟು ದಿನ ಆ ಇಪ್ಪತ್ತೆಂಟು ದಿನದಲ್ಲಿ ಆರು ಸಾವಿರದ ಆರುನೂರ ಹದಿಮೂರರಿಂದ ಹದಿನೆಂಟು ಸಾವಿರದ ಏಳ್ನೂರ ತೊಂಬತ್ತೆಂಟಕ್ಕೆ ಹೋಗಿ ತಲುಪುತ್ತೆ ಕೊಡಗು ಜಿಲ್ಲೆ ಹಾಗಾಗಿ ಡೇಂಜರ್ ಜಿಲ್ಲೆಯೊಳಗೆ ಕೊಡಗು ಕೂಡ ಮೊದಲನೇದಾಗಿ ಸೇರಿಕೊಳ್ಳುತ್ತೆ ಇನ್ನು ಎರಡನೆಯ ಜಿಲ್ಲೆ ತುಮಕೂರು ಸೊ ತುಮಕೂರು ಜಿಲ್ಲೆಯ ಕಥೆ ಏನಿದೆ ತುಮಕೂರು ಜಿಲ್ಲೆ ಯಾವ ಪರಿಸ್ಥಿತಿಗೆ ಹೋಗಿ ತಲುಪಿದೆ ಏಪ್ರಿಲ್ ಹದಿನಾಲ್ಕಕ್ಕೆ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಹದಿನಾರು ಕೇಸ್ಗಳು ಇತ್ತಲ್ಲಿ ಆದರೆ ಅದನ್ನೇ ಮೇ ಹನ್ನೆರಡಕ್ಕೆ ಗಮನಿಸ್ಕೊಳ್ಳಿ ಎಪ್ಪತ್ತೆರಡು ಸಾವಿರದ ಐನೂರ ಎಪ್ಪತ್ತ್ಮೂರಕ್ಕೆ ಹೋಗಿ ತಲುಪುತ್ತೆ ಇಪ್ಪತ್ತೆಂಟು ದಿನದಲ್ಲಿ ಸೋಂಕು ಹೆಚ್ಚಳ ಆಗಿರೋದು ನೂರ ನಲವತ್ತಾರು ಪರ್ಸೆಂಟ್ ಶೇಕಡ ಏಳು ದಿನದಲ್ಲಿ ಮೂವತ್ತು ಪರ್ಸೆಂಟ್ ಏರಿಕೆ ಆಗಿದೆ ಅಂದರೆ ಏರಿಕೆ ಆಗ್ತಾನೇ ಇದೆ ಕಡಿಮೆ ಅಂತೂ ಆಗ್ತಾ ಇಲ್ಲ ಅದು ದಿಢೀರಂತ ಏರಿಕೆ ಆಗ್ತಾ ಹೋಗ್ತಾ ಇದೆ ಹಾಗಾಗಿ ವೆ ಡೇಂಜರ್ ಜಿಲ್ಲೆಗಳು ಇದನ್ನು ಹೇಗೆ ಕಂಟ್ರೋಲಿಗೆ ತರಬೇಕು ಅನ್ನೋದು ನೋಡಬೇಕು ತುಮಕೂರಿನಲ್ಲಿ ಸಮಸ್ಯೆ ಆಗ್ತಾ ಇರೋದು ಹಳ್ಳಿಗಳಲ್ಲಿ ಹೆಚ್ಚಾಗಿ ಸ್ಪ್ರೆಡ್ ಆಗಿರೋದು ಹಾಗಾಗಿ ಆತಂಕದಲ್ಲಿರುವಂಥ ಜಿಲ್ಲೆ ತುಮಕೂರು ಕೂಡ ಈ ವಿಚಾರದಲ್ಲಿ ಏನು ಸಲಹೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕು ಇದು ತುಮಕೂರು ಜಿಲ್ಲೆಯ ಕತೆ ಏಪ್ರಿಲ್ ಹದಿನಾಲ್ಕು ಮತ್ತು ಮೇ ಹನ್ನೆರಡರ ಅಂಕಿ ಸಂಖ್ಯೆಯನ್ನು ನೋಡಿ ಹೇಗೆ ಏರಿಕೆ ಆಗಿದೆ ಅಂತ ಇನ್ನು ಚಾಮರಾಜನಗರದಲ್ಲಿ ಏಪ್ರಿಲ್ ಹದಿನಾಲ್ಕಕ್ಕೆ ಏಳು ಸಾವಿರದ ಐನೂರ ಐವತ್ತೆರಡು ಕೇಸ್ಗಳಲ್ಲಿ ಇತ್ತು ಮೇ ಐದಕ್ಕೆ ಅದು ಹದಿಮೂರು ಸಾವಿರದ ಏಳುನೂರ ಇಪ್ಪತ್ತೆರಡಕ್ಕೋಯಿತು ಮೇ ಹನ್ನೆರಡಕ್ಕೆ ಅದು ಹದಿನೆಂಟು ಸಾವಿರದ ಮುನ್ನೂರ ಇಪ್ಪತ್ತಾರಾಯಿತು ಏಳು ದಿನದಲ್ಲಿ ಸೋಂಕು ಹೆಚ್ಚಳ ಆಗುತ್ತೆ ಮೂವತ್ತ್ನಾಲ್ಕು ಪರ್ಸೆಂಟ್ ಆದರೆ ಒಟ್ಟು ಇಪ್ಪತ್ತೆಂಟು ದಿನದಲ್ಲಿ ಅದು ಸೋಂಕು ಹೆಚ್ಚಳ ಆಗೋದು ನೂರ ಮೂರು ಪರ್ಸೆಂಟ್ ಏಳು ಸಾವಿರದಿಂದ ಹದಿನೆಂಟು ಸಾವಿರಕ್ಕೆ ಅದು ಏರಿಕೆಯನ್ನು ಕಾಣುವಂಥದ್ದು ಸೊ ಹಾಗಾಗಿ ಚಾಮರಾಜನಗರ ಕೂಡ ಮೂರನೆಯ ಜಿಲ್ಲೆ ಡೇಂಜರ್ ಜಿಲ್ಲೆಗಳಲ್ಲಿ ಇರುವಂಥ ಕೋಲಾರ ಜಿಲ್ಲೆ ನೋಡೋಣ ಏಪ್ರಿಲ್ ಹದಿನಾಲ್ಕಕ್ಕೆ ಹನ್ನೊಂದು ಸಾವಿರದ ನಾನ್ನೂರ ನಲವತ್ತೈದು ಬರುತ್ತೆ ಮೇ ಐದಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರ ನಲವತ್ತ ನಾಲ್ಕು ಮೇ ಹನ್ನೆರಡಕ್ಕೆ ಇಪ್ಪತ್ತೇಳು ಸಾವಿರದ ಮೂವತ್ತೆಂಟು ಒಂದೇ ವಾರದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಏರಿಕೆ ಆದರೆ ಇಪ್ಪತ್ತೆಂಟು ದಿನದಲ್ಲಿ ನೂರ ಮೂವತ್ತಾರು ಪರ್ಸೆಂಟ್ ಏರಿಕೆಯನ್ನು ಕಾಣುತ್ತೆ ಹನ್ನೊಂದು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಇದು ಕೋಲಾರ ಜಿಲ್ಲೆಯ ಕತೆ ಇದು ಕೂಡ ಡೇಂಜರ್ ಜಿಲ್ಲೆಯಲ್ಲಿ ಸೇರ್ಪಡೆಗೊಳ್ಳುವಂತಹ ನಾಲ್ಕನೆಯ ಜಿಲ್ಲೆ ಇನ್ನು ಮುಂದಿನ ಜಿಲ್ಲೆಗೆ ಹೋಗೋಣ ಮುಂದಿನ ಜಿಲ್ಲೆಯಲ್ಲೂ ಕೂಡ ಯಾವ ಪರಿಸ್ಥಿತಿ ಇದೆ ಅಂತ ಹೇಳಿ ಡೇಂಜರ್ ಜಿಲ್ಲೆಗಳಲ್ಲಿ ಮಂಡ್ಯ ಜಿಲ್ಲೆ ಏಪ್ರಿಲ್ ಹದಿನಾಲ್ಕಕ್ಕೆ ಅಲ್ಲಿರೋದು ಇಪ್ಪತ್ತು ಒಂದು ಸಾವಿರದ ಇನ್ನೂರ ಅರವತ್ತೆಂಟು ಕಳೆದ ತಿಂಗಳೇ ಆ ನಂಬರ್ಸ್ಗಳು ಇಪ್ಪತ್ತೊಂದು ಸಾವಿರಕ್ಕಿತ್ತು ಮೇ ಐದಕ್ಕೆ ಮೂವತ್ತೇಳು ಸಾವಿರಕ್ಕೆ ಹೋಗುತ್ತೆ ಮೇ ಹನ್ನೆರಡಕ್ಕೆ ನಲವತ್ತಾರು ಸಾವಿರದ ಮುನ್ನೂರ ನಲವತ್ತೇಳಕ್ಕೆ ಹೋಗುತ್ತೆ ಒಂದು ವಾರದಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಏರಿಕೆ ಆದರೆ ಇಪ್ಪತ್ತೆಂಟು ದಿನದಲ್ಲಿ ನೂರ ಹದಿನೆಂಟು ಪರ್ಸೆಂಟ್ ಏರಿಕೆಯನ್ನು ಕಾಣುವಂತಹ ಜಿಲ್ಲೆ ಅದಾಗತ್ತೆ ಇನ್ನು ಕೊನೆಯದಾಗಿ ಆರನೇ ಜಿಲ್ಲೆ ಅದು ರಾಮನಗರ ರಾಮನಗರದಲ್ಲಿ ಹೇಗಿತ್ತು ಏಪ್ರಿಲ್ ಹದಿನಾಲ್ಕಕ್ಕೆ ಅದೊಂದು ಏಳು ಸಾವಿರದ ಒಂಬೈನೂರ ಹದಿಮೂರು ಆಲ್ಮೋಸ್ಟ್ ಅಲ್ಲೊಂದು ಎಂಟು ಸಾವಿರ ಮೇ ಐದಕ್ಕೆ ಅದು ಹದಿಮೂರು ಸಾವಿರ ಆಯಿತು ಅದಾದ ನಂತರ ಮೇ ಹನ್ನೆರಡಕ್ಕೆ ರೌಂಡ್ ಫಿಗರಲ್ಲಿ ಒಂದು ಹದಿನಾರು ಸಾವಿರ ಕೇಸ್ಗಳಲ್ಲಿ ಕಾಣಿಸ್ಕೊಳ್ಳುತ್ತೆ ಒಂದು ವಾರದಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ಇದ್ದರೆ ಇಪ್ಪತ್ತೆಂಟು ದಿನದಲ್ಲಿ ನೂರ ಎರಡು ಪರ್ಸೆಂಟಲ್ಲಿ ಕಾಣಿಸಿಕೊಳ್ಳುವಂಥದ್ದು ಸೊ ಇವೆ ಜಿಲ್ಲೆಗಳೇನಿದ್ದಾವೆ ಇವೆಲ್ಲ ಜಿಲ್ಲೆಗಳು ಈಗ ಡೇಂಜರ್ ಜಿಲ್ಲೆಗಳಾಗಿ ಇರುವಂಥದ್ದು ಹಾಗಾಗಿ ಇದಕ್ಕೆ ಏನು ಸಲಹೆಯನ್ನು ಕೇಂದ್ರ ಕೊಡುತ್ತೆ ಯಾವ ರೀತಿಯಾಗಿರುತ್ತೆ ಇವುಗಳನ್ನೆಲ್ಲ ಲಾಕ್ಡೌನ್ ಮಾಡಬೇಕಾ ಅಥವಾ ಲಾಕ್ಡೌನ್ ಮಾಡಬಾರ್ದ ಡಿ ಸಿಗಳು ಏನು ಹೇಳ್ತಾರೆ ಈ ವಿಚಾರದಲ್ಲಿ ಅನ್ನೋದನ್ನು ಗಮನಿಸಬೇಕು ಇವತ್ತಿನ ಸಭೆಯಲ್ಲಿ ಯಾವ ರೀತಿಯಾಗಿ ಇದು ತೆಗೆದುಕೊಳ್ಳುತ್ತೆ ಇವತ್ತಿನ ಸಭೆಯಲ್ಲಿ ಏನೆಲ್ಲ ಪ್ರಸ್ತಾಪ ಆಗುತ್ತೆ ಅನ್ನೋದೇ ಅತಿ ಮುಖ್ಯವಾಗುತ್ತೆ ಯಾರು ಜಿಲ್ಲೆಗಳಲ್ಲಿ ಜನರು ತೀವ್ರವಾಗಿ ಎಚ್ಚರಿಕೆಯಿಂದ ಇರಿ ಇಲ್ಲದೇ ಇದ್ದರೆ ಪರಿಸ್ಥಿತಿ ಇನ್ನೂ ವಿಕೋಪಕ್ಕೆ ಹೋಗುತ್ತೆ ಆರು ಜಿಲ್ಲೆಗಳ ಲೆಕ್ಕಾಚಾರಗಳನ್ನು ಕೊಟ್ಟಿದ್ದೀವಿ ಮಂಡ್ಯ ಚಾಮರಾಜನಗರ ರಾಮನಗರ ಕೋಲಾರ ತುಮಕೂರು ಕೊಡಗು ಆರು ಜಿಲ್ಲೆಗಳ ಪರಿಸ್ಥಿತಿ ಏನು ಅನ್ನೋದು ನಿಮ್ಮ ಕಣ್ಮುಂದೆ ಇದೆ ಅಪಾಯಕಾರಿ ಜಿಲ್ಲೆಗಳಾಗಿದೆ ಹಾಗಂತ ಬೇರೆ ಜಿಲ್ಲೆಗಳು ಅಪಾಯಕಾರಿ ಇಲ್ಲ ಅಂತಲ್ಲ ಅವು ಇದಾವೆ ಇವೆಲ್ಲ ಜಿಲ್ಲೆಗಳು ಆರಂಭದಲ್ಲಿ ನಲವತ್ತು ಐವತ್ತು ಅರವತ್ತು ಕೇಸ್ಗಳು ಬರ್ತಾ ಇದ್ದಿದ್ದು ಯಾವಾಗ ಏಪ್ರಿಲ್ ಮೊದಲ ವಾರ ಮಾರ್ಚ್ ಕೊನೆ ವಾರದಲ್ಲಿ ಈಗ ಟಾಪ್ ಒಂದು ಎರಡು ಮೂರು ನಾಲ್ಕು ಐದಾರರಲ್ಲಿ ಬಂದು ತಲುಪ್ತಾ ಇದ್ದಾವೆ ಸಾವಿರ ಕೇಸ್ಗಳು ಒಂಬೈನೂರು ಎಂಟುನೂರು ಕೇಸ್ಗಳು ಪ್ರತಿದಿನ ಬರ್ತಾ ಇದ್ದಾವೆ ಅರವತ್ತು ಎಪ್ಪತ್ತು ಕೇಸ್ಗಳು ಬರೋದೆಲ್ಲಿ ಎಂಟುನೂರು ಒಂಬೈನೂರು ಸಾವಿರ ಕೇಸ್ಗಳು ಬರೋದೆಲ್ಲಿ ಯೋಚನೆ ಮಾಡಿ ನಿಮ್ಮ ನಿಮ್ಮ ಜಿಲ್ಲೆಗಳು ಯಾವ ಪರಿಸ್ಥಿತಿಗೆ ಹೋಯಿತು ಅಂತ ಇದಕ್ಕೆ ಸರ್ಕಾರ ಕಾರಣನ ಅಥವಾ ಜನ ನೀವೇ ಕಾರಣನ ನಿಮ್ಮ ನೀವು ಪ್ರಶ್ನೆ ಮಾಡ್ಕೊಳ್ಳಿ ವ್ಯವಸ್ಥೆ ಮಾಡದೇ ಇರೋದು ಸರ್ಕಾರದ ತಪ್ಪು ಕ್ರಮ ಕೈಗೊಳ್ಳದೇ ಇರೋದು ಸರ್ಕಾರದ ತಪ್ಪು ಬೇಜವಾಬ್ದಾರಿಯಿಂದ ಇದ್ದಿದ್ದು ಜನರ ತಪ್ಪು ಅಲ್ವಾ ಓಡಾಡಬೇಡಿ ಅಂದರೆ ಓಡಾಡ್ತೀರ ಈಗೆಲ್ಲ ಓಡಾಡೋದು ನಿಲ್ಲಿಸಿ ಫೋನ್ನಲ್ಲೇ ಎಲ್ಲವನ್ನು ಮಾಡಿ ಅಂತಂದರೆ ಕೇಳಲಿಲ್ಲ ಯಾರೂ ಕೇಳಲ್ಲ ಮನೆಯವರೇ ಕೇಳಲ್ಲ ಅಂತಂದ ಮೇಲೆ ಇನ್ನು ಜನ ಇಲ್ಲಿಂದ ಕೇಳ್ತಾರೆ ಸೊ ಹಾಗಾಗಿ ಅವೆಲ್ಲವನ್ನು ಅರ್ಥ ಮಾಡಿಕೊಂಡು ನಿಮ್ಮ ನಿಮ್ಮ ಜಾಗೃತಿಯಲ್ಲಿರಿ ಕೊನೆಯದಾಗಿ ಹೋದ ಮೇಲೆ ಯಾರೂ ವಾಪಸ್ ಬರಲ್ಲ ಕಳ್ಕೊಳಕ್ಕೆ ಹೋಗ್ಬೇಡಿ ನಿಮ್ಮ ಮನೆಯಲ್ಲಿರುವಂಥವ್ರನ್ನು ದಯವಿಟ್ಟು ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ಡೇಂಜರ್ ಆಗಿರುವಂಥ ಜಿಲ್ಲೆಗಳಾಗಿರ್ಬೋದು ಅಥವಾ ಬೇರೆ ಜಿಲ್ಲೆಗಳು ಆಗಿರ್ಬೋದು ಒಂದೆರಡು ತಿಂಗಳು ಎಲ್ಲೂ ಓಡಾಡದೆ ಇದ್ರೂ ಚಿಂತೆ ಇಲ್ಲ ಮನೆಯಲ್ಲೇ ಇರಿ ತಿಂದು ಉಂಡು ಮನೆಯಲ್ಲೇ ಇರಿ ಎಷ್ಟಾಗುತ್ತೋ ಅಷ್ಟರಲ್ಲೇ ಇರಿ